ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ರಾಜ್ಯ, ದೇಶ, ವಿದೇಶ, ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಟಾಪ್ 20 ರಾಜ್ಯದಲ್ಲಿ ಒಟ್ಟು 28 ಕ್ಷೇತ್ರಗಳಲ್ಲಿ 24 ಕ್ಷೇತ್ರಗಳ ಟಿಕೆಟ್ ಅನ್ನ ಫೈನಲ್ ಮಾಡಿದೆ ಕಾಂಗ್ರೆಸ್. ಅಭ್ಯರ್ಥಿಗಳಿಗೆ ಗೆಲುವಿನ 10 ಸೂತ್ರ ಬೋಧಿಸಿದ್ದಾರೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ. ಅರವಿಂದ್ ಕೇಜ್ರಿವಾಲ್ ಬಂಧನಕ್ಕೆ ಶರ್ಮಿಷ್ಠಾ ಮುಖರ್ಜಿ ಪ್ರತಿಕ್ರಿಯೆ, ಇದೆಲ್ಲ ಕರ್ಮದ ಪ್ರತಿಫಲ ಎಂದು ಕುಟುಕು. ಭೂತಾನ್ಗೆ ತೆರಳಿದ ಪ್ರಧಾನಿ ಮೋದಿ, ವಿಪಕ್ಷೀಯ ಮಾತುಕತೆ, ಸಂಬಂಧ ವೃದ್ಧಿ ಜೊತೆಗೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ ನಮೋ. ಅರವಿಂದ್ ಕೇಜ್ರಿವಾಲ್ ದಿಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ, ಜೈಲಿನಿಂದ ತಮ್ಮ ಕರ್ತವ್ಯವನ್ನ ನಿರ್ವಹಿಸಲಿದ್ದಾರೆ, ಆಮ್ ಆದ್ಮಿ ಪಕ್ಷ ಸ್ಪಷ್ಟನೆ. ಮಧ್ಯಪ್ರದೇಶದ ಜಬಲ್ಪುರ್ ಲೋಕಸಭೆ ಕ್ಷೇತ್ರ ಸ್ವತಂತ್ರ ಅಭ್ಯರ್ಥಿ ವಿನಯ್ ಚಕ್ರವರ್ತಿ, 25,000 ರು ಮೌಲ್ಯದ ಕಾಯಿನ್ಗಳನ್ನು ಭದ್ರತಾ ಠೇವಣಿಯನ್ನಾಗಿ ಇರಿಸಿದ್ದು ಅಧಿಕಾರಿಗಳಿಗೆ ಎಣಿಸುವುದೇ ಕೆಲಸವಾಗಿದೆ. ಕೈತಪ್ಪಿದ ಲೋಕಸಭೆ ಟಿಕೆಟ್, ಇಂದು ಬೆಂಬಲಿಗರ ಸಭೆ ಕರೆದ ವೀಣಾ ಕಾಶಪ್ಪನವರ್, ಕುತೂಹಲ ಕೆರಳಿಸಿದ ನಡೆ, ಭಾರೀ ಕುತೂಹಲ ಮೂಡಿಸಿದ ವೀಣಾ ಮುಂದಿನ ನಡೆ. ಏನಿಲ್ಲ ಏನಿಲ್ಲ, ಬೆಂಗಳೂರಿನಲ್ಲಿ ನೀರಿಲ್ಲ, ಸರ್ಕಾರಕ್ಕೆ ಆರ್ ಅಶೋಕ್ ಚಾಟಿ, ನಮ್ಮ ನೀರು ನಮ್ಮ ಹಕ್ಕು ಘೋಷಣೆಯೊಂದಿಗೆ ಹೋರಾಟ ಮಾಡಬೇಕೆಂದು ಸಲಹೆ. ಅಬಕಾರಿ ನೀತಿ ಜಾರಿ ಹಗರಣ, ಕೆ ಕವಿತಾಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಕಾರ, ಮಾರ್ಚ್ 23 ಇಡಿ ಕಸ್ಟಡಿಗೆ. ಕೋಲಾರ ಕಾಂಗ್ರೆಸ್ ಬಣ ರಾಜಕೀಯ ತಾರಕಕ್ಕೆ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಡಿಸಲು ಮುನಿಯಪ್ಪ ಪಟ್ಟು, ಇನ್ನು ಮುಂದುವರೆದ ಕರ್ನಾಟಕದ ಕೆಲವು ಕ್ಷೇತ್ರಗಳಲ್ಲಿ ಗೊಂದಲ. ಸೂಸೈಡ್ ಹಾಟ್ಸ್ಪಾಟ್ ಆಗ್ತಿದೆಯಾ ನಮ್ಮ ಮೆಟ್ರೋ, 3 5 ಘಟನೆ, ಪ್ರಯಾಣಿಕರ ಪರದಾಟ, ಸೆಕ್ಯೂರಿಟಿಗಳ ನಿರ್ಲಕ್ಷ್ಯದಿಂದಲೇ ಘಟನೆ ಎಂದು ಆಕ್ರೋಶ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಬಳಿಯ ATR ನಲ್ಲಿ ಇಸ್ರೋದ ಪುಷ್ಪಕ್ RLV ಲ್ಯಾಂಡಿಂಗ್ ಪ್ರಯೋಗ ಯಶಸ್ವಿ, ಇಸ್ರೋ ಎಕ್ಸ್ ಖಾತೆಯಲ್ಲಿ ಪೋಸ್ಟ್. ಜೀವರಕ್ಷಕ 108 ಸಿಬ್ಬಂದಿಗೆ ಡಿಸೆಂಬರ್ನಿಂದ ವೇತನವಿಲ್ಲ, ದೈನಂದಿನ ಖರ್ಚಿಗೆ ಹಣವಿಲ್ಲದೆ ಪರದಾಟ. ಮೂತ್ರಪಿಂಡ ಕಾಯಿಲೆಯಿಂದ ಬಳಲ್ತಾ ಇರುವ 62 ವರ್ಷದ ರೋಗಿ, ಮನುಷ್ಯನಿಗೆ ಹಂದಿಯ ಕಿಡ್ನಿ ಕಸಿ ಮಾಡಿದ ವೈದ್ಯರು, ವೈದ್ಯಕೀಯ ಇತಿಹಾಸದಲ್ಲೇ ಪ್ರಥಮ ಪ್ರಯತ್ನ. ಬಿಹಾರದ ಸುಪೌಲ್ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದ ಸೇತುವೆ ಕುಸಿತ, ಒಬ್ಬ ಕಾರ್ಮಿಕ ಮೃತ, ಇನ್ನು 30 ಜನ ಸೇತುವೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಒದ್ದಾಟ. ಬೆಂಗಳೂರಿನ 234 ರೌಡಿಶೀಟರ್ ಮನೆಗಳ ಮೇಲೆ ಪೊಲೀಸರ ದಾಳಿ, ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಖಡಕ್ ಎಚ್ಚರಿಕೆ. ಐಪಿಎಲ್ 2024 ಇಂದು ಚಾಲನೆ, ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಖಾಮುಖಿ. ಬಿಗ್ ಬಾಸ್ ಕನ್ನಡ OTT ಸೀಸನ್ 1 ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್, ಮಗುವನ್ನ ಅಕ್ರಮವಾಗಿ ದತ್ತು ಪಡೆದಿದ್ದೇ ಬಂಧನಕ್ಕೆ ಕಾರಣ. ಪತ್ನಿಯ ಬೆಂಬಲಕ್ಕೆ ನಿಂತ ನಟ ಶಿವರಾಜ್ ಕುಮಾರ್, ನಿರ್ಮಾಪಕರ ಸಂಘದವರು ಗೀತಾ ಅವರಿಗೆ ಬೆಂಬಲ, ಈ ರೀತಿ ಎಲ್ಲರೂ ಒಟ್ಟಿಗೆ ಬಂದು ಪ್ರಚಾರ ಮಾಡ್ತಾ ಇರೋದು ಇದೇ ಮೊದಲು ಎಂದು ಶಿವಣ್ಣ ಖುಷ್. ಪೋಸ್ಟ್ ಮಾಸ್ಟರ್ ಪಾತ್ರದಲ್ಲಿ ರೂಪೇಶ್ ಶೆಟ್ಟಿ, ಕಾಲಿವುಡ್ ನಲ್ಲಿ ಬಿಗ್ ಬಾಸ್ ವಿನ್ನರ್ ಸದ್ದು, ಐಪಿಎಲ್ ಕ್ರಿಕೆಟ್ ನಿರೂಪಕರಾಗಿಯೂ ಕೂಡ ಕಾರ್ಯ. ಸೆಟ್ಟೇರಿತು ರಾಮ್ ಚರಣ್ 16 ಸಿನಿಮಾ, ಶ್ರೀದೇವಿ ಪುತ್ರಿ ಹಂಗಾಮ, RC 16 ಎಂದು ಟೈಟಲ್, ರಾಮ್ ಚರಣ್ ಜೋಡಿಯಾಗಿ ಜಾನ್ವಿ ಕಪೂರ್ ಮೋಡಿ. ಇದಿಷ್ಟೇ ಇವರಿಗಿನ ಟಾಪ್ 20 ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್.